ಇದು ಕ್ಲಾಶ್ ಆಫ್ ಟೈಟನ್ಸ್ ಅಂತ ಒಂದು ಮೋಟರ್ ಸ್ಪೋರ್ಟು ಡರ್ಟ್ ಟ್ರ್ಯಾಕ್ ಇವೆಂಟು ಮೈಸೂರು ಬೆಳಗೊಳಲ್ಲಿ ನಡೆಸ್ತಾ ಇದ್ದೀವಿ. ಇದು ವಂಶಿ ಮರ್ಲಾನ್ ಅವ್ರ ವತಿಯಿಂದ ಇದು ಸ್ಟಾರ್ಟ್ ಮಾಡಿದ್ದು ನಾವು. ಇದಕ್ಕೆ ಸ್ಪಾನ್ಸರ್ಸ್ ಬಂದು ಜೆ ಕೆ ಟೈರ್ಸು ಮೇನು, ಅವ್ರು ನಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಜೆ ಕೆ ಟೈರ್ಸ್ನವರು. ಇದರಲ್ಲಿ ನಮಗೆ ಎಂಟ್ರಿ ಫೀಸು ನಾವು ಬರೀ 1 ರೂಪಾಯಿ ಇಟ್ಟಿದ್ದು, ಅಂದರೆ ಎಲ್ಲರಿಗೂ ಅಫೋರ್ಡಬಲ್ ಆಗಿರಲಿ, ರೇಸು ದುಡ್ಡು ಖರ್ಚಾಗುತ್ತೆ ಜಾಸ್ತಿ ಅಂದ್ಬಿಟ್ಟು ನಾವು ಎಂಟ್ರಿ ಫೀಸ್ ತೊಗೊಳೋದು ಬೇಡ ಅಂದ್ಬಿಟ್ಟು 1 ರೂಪಾಯಿ ಎಂಟ್ರಿ ಫೀಸ್ ಇಟ್ಟಿದ್ದೀವಿ. ಹೀಗಾಗಿ ನಮಗೆ 670 ಮೇಲೆ ಎಂಟ್ರಿ ಬಂದಿತ್ತು. ಈ ನಮಗೆ 3 ದಿವಸದಲ್ಲಿ ಇದು 670 ಫಿನಿಷ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ನಾವು ಕಟ್ ಡೌನ್ ಮಾಡಿ 320 ಎಂಟ್ರಿಗೆ ತಂದಿದ್ದೀವಿ ಅದನ್ನು ಎಲ್ಲರಿಗೂ. ಇದು ವೇರಿಯಸ್ ಕ್ಯಾಟಗರೀಸ್ ಇದೆ, 8 ಕ್ಯಾಟಗರಿ ಇದೆ. 8 ಕ್ಯಾಟಗರಿನಲ್ಲಿ ಲೇಡೀಸ್ ಕ್ಯಾಟಗರಿ ಸಪ್ರೇಟ್ ಇಟ್ಟಿದ್ದೀವಿ, ಲೇಡೀಸ್ಗೆ ಇಂಪ್ರೂವ್ ಮಾಡಿ ಅವ್ರಿಗೂ ಒಂದು ಎಂಥೂಸಿಯಸಮ್ ಬರಲಿ ಅಂತ. ಪ್ಲಸ್ ಇದಕ್ಕೆ ಆಲ್ ಓವರ್ ಇಂಡಿಯಾಯಿಂದ ಅಸ್ಸಾಮು, ಮೈಸೂರು, ಕೂರ್ಗು, ಬ್ಯಾಂಗ್ಳೂರು, ನಾರ್ತ್ ಇಂಡಿಯಾ, ಯು ಪಿ, ಡೆಲ್ಲಿ ಎಲ್ಲ ಕಡೆಯಿಂದನೂ ಡ್ರೈವರ್ಸು, ಲೇಡಿ ಡ್ರೈವರ್ಸು ಎಲ್ಲರೂ ಬಂದಿದ್ದಾರೆ. ಅಂದರೆ ಇದೊಂದು ಇವೆಂಟ್ ಯಾವ ಥರ ಮಾಡಿದ್ದೀವಿ ಅಂದರೆ ಅವ್ರಿಗೆ ಯಾವುದು ಖರ್ಚಿಲ್ಲದೆ ಇರೋ ಥರ ಮಾಡಿದ್ದೀವಿ. ಸ್ಟೇ ಕೊಟ್ಟಿದ್ದೀವಿ ನಾವು, ಕಂಪ್ಲೀಟ್ ಸ್ಟೇ ಕೊಟ್ಟಿದ್ದೀವಿ ಎಲ್ಲರಿಗೆ, ಎಲ್ಲ ಕಾಂಪಿಟೇಟರ್ ಸ್ಟೇ ಕೊಟ್ಟಿದ್ದೀವಿ. ಎಲ್ಲ ಕಾಂಪಿಟೇಟರ್ಸ್ಗೆ ಊಟ ತಿಂಡಿಯಿಂದ ಹಿಡಿದು ಯಾವ್ಯಾವ ಥರ ವ್ಯವಸ್ಥೆ ಬೇಕು ಎಲ್ಲನೂ ನಮ್ಮ ಕಡೆಯಿಂದ ವಂಶಿ ಮರ್ಲಾ ಸ್ಪೋರ್ಟ್ಸ್ ಫೌಂಡೇಶನ್ ಅಂತಿದೆ, ಅದರಿಂದ ನಾವು ಕಂಪ್ಲೀಟ್ ಎಲ್ಲರಿಗೂ ಒಂದು ಫ್ಯಾಮಿಲಿ ಥರ ಬಿಲ್ಡ್ ಮಾಡಿ ಅವ್ರಿಗೊಂದು ಅಫೋರ್ಡಬಲ್ ಮಾಡಲ್ ಅಂತ ಈ ರೇಸ್ ಮಾಡಿದ್ದೀವಿ ನಾವು, ಕ್ಲಾಶ್ ಆಫ್ ಟೈಟನ್ಸ್ ಅಂತ. ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಮುಂಚೆ ಹೈದರಾಬಾದಲ್ಲಿ ಒಂದು ಇವೆಂಟ್ ನಡೆಸಿದ್ದೀವಿ, ಬಟ್ ಸೌತಲ್ಲಿ ಇದು ಫಸ್ಟ್ ಟೈಮು. ಈ ಥರ ಹಲವಾರು ಇವೆಂಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಇದೆ ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 250 ರಿಂದ 300 ಬರ್ಬೋದು ಅಂತ, ಅದು 670 ಕೊಟ್ಟೋಯ್ತು. ನಮಗೆ ಒಂಥರ ಆಶ್ಚರ್ಯ ಆಗಿ ಇಷ್ಟೊಂದು ನಾವು ನಡೆಸೋಕ್ಕಾಗುತ್ತಾ 3 ದಿವಸದಲ್ಲಿ ಅಂತೇಳಿ ಕಟ್ ಡೌನ್ ಮಾಡಿಬಿಟ್ಟು, ಅದರಲ್ಲಿ ಇವಾಗ ಒಬ್ಬೊಬ್ಬರು 6 ರನ್ನು 7 ರನ್ ತೊಗೊಂಡಿದ್ರು, ಅದರಲ್ಲಿ ನಾವು ಕಟ್ ಡೌನ್ ಮಾಡಿಬಿಟ್ಟು ಇವಾಗ ಒಬ್ಬೊಬ್ಬರು ಬರೀ 3 ರನ್ ಕೊಟ್ಟಿದ್ದೀವಿ. ಅದರಲ್ಲಿ ಇದು ಪ್ರೈಸ್ ಮನಿ ತುಂಬ ಜಾಸ್ತಿ ಇಟ್ಟಿದ್ದೀವಿ, ಬಟ್ ಇದರಲ್ಲಿ ಪ್ರೈಸ್ ಮನಿಗಿಂತ ಒಳ್ಳೊಳ್ಳೆ ಟ್ರಾಫೀಸ್ ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಕ್ಯಾಟಗರಿನು ಡಿಫ್ರೆಂಟ್ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಪ್ಲಸ್ ಫಾಸ್ಟೆಸ್ಟು ಡ್ರೈವರ್, ಅಂದರೆ ಯಾರು ಫಾಸ್ಟೆಸ್ಟ್ ಟೈಮ್ ಮಾಡ್ತಾರೆ ಅವ್ರು ಲೇಡಿ ಆಗಿರಲಿ ಜೆಂಟ್ಸ್ ಆಗಿರಲಿ, ಅವ್ರಿಗೆ ಒಂದು ದೊಡ್ಡ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಪ್ಲಸ್ ಯಾರು ಅದನ್ನು ರೆಡಿ ಮಾಡ್ತಾರೆ ಮೆಕ್ಯಾನಿಕ್ಕು, ಮೆಕ್ಯಾನಿಕ್ನ ನಾವು ದೂರ ಬಿಟ್ಟಿಲ್ಲ, ಅವ್ರನ್ನೂ ಒಳ್ಳೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂದ್ಬಿಟ್ಟು ಒಳ್ಳೆ ಟೋಟಲ್ ಈ ಇವೆಂಟ್ದು ಕ್ಯಾಶ್ ಪ್ರೈಸ್ ಆಲ್ಮೋಸ್ಟ್ ಒಂದು 20 ಲ್ಯಾಕ್ಸ್ ಮೇಲಿದೆ. ಡ್ರೈವರ್ಸಾ? ಸ್ಪೋರ್ಟ್ಸ್ ಪೀಪಲ್ ಯಾರು ಹೇಳಿ ಪಾರ್ಟಿಸಿಪೇಟ್ ಮಾಡೋರು. ಇವಾಗ ನೋಡಿ, ಇವರು ನಿಖಿತಾ ಟಾಕ್ಲೆ ಅಂತ ಅವರು ಪುಣೆಯಿಂದ ಬಂದಿದ್ದಾರೆ, ಇನ್ನೊಬ್ಬರು ಶಿವಾನಿ ಪೃಥ್ವಿ ಅಂತ ದಾವಣಗೆರೆಯಿಂದ ಬರ್ತಾರೆ, ಲೇಡೀಸೇ ಜಾಸ್ತಿ. ಅಂದರೆ ಇನ್ನೊಬ್ಬರು ಪಲ್ಲವಿ ಯಾದವ್ ಅಂತಿದ್ದಾರೆ, ಅವರು ನಾರ್ತ್ ಡೆಲ್ಲಿಯಿಂದ ಬಂದಿದ್ದಾರೆ, ಇನ್ನೊಬ್ಬರು ಅಸ್ಸಾಮಿಂದ ಒಬ್ಬರು ಡ್ರೈವರ್ ಬಂದಿದ್ದಾರೆ. ಈ ಥರ ವೆರೈಸ್ ತುಂಬ ಜಾಗಗಳಿಂದ, ಇವಾಗ ಕೂರ್ಗಿಂದ ಸುಮಾರು ಡ್ರೈವರ್ಸ್ ಇದ್ದಾರೆ, ಬ್ಯಾಂಗ್ಳೂರಿಂದ ಇದ್ದಾರೆ, ಆಮೇಲೆ ಮದ್ರಾಸಿಂದ ಇದ್ದಾರೆ, ಕೊಯಮತ್ತೂರಿಂದ ಇದ್ದಾರೆ, ತುಂಬ ಜನ ಡ್ರೈವರ್ಸ್ ಹತ್ರ ನಾವು ಕರೆದಿದ್ದೀವಿ ಇದೊಂದು ಇವೆಂಟ್ಗೆ. ಟೈಮಿಂಗ್ಸ್ ಏನಿರುತ್ತೆ? ಇದು ಇವತ್ತು ಮಧ್ಯಾಹ್ನ ಸೆರೆಮೊನಿ ಸ್ಟಾರ್ಟ್ ಇದೆ. ಇವತ್ತು ಮಧ್ಯಾಹ್ನ ಸೆರೆಮೊನಿ ಸ್ಟಾರ್ಟ್ 2 ಓ ಕ್ಲಾಕ್ಗೆ ಜೆ ಕೆ ಟೈರ್ಸ್ ಅವರು ಮೇನ್ ಒಬ್ಬರು ಸೀನಿಯರ್ ಪ್ರೆಸಿಡೆಂಟ್ ಬಂದು ನಮಗೆ ಫ್ಲ್ಯಾಗ್ ಆಫ್ ಮಾಡಿಕೊಡ್ತಾರೆ. ಇದಾದಮೇಲೆ ಇಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಟ್ರ್ಯಾಕ್ ಇದೆ,
ಅಲ್ಲೋಗಿ ಟ್ರ್ಯಾಕ್ ಇರಲಿ, 2 ಗಂಟೆಗೆ ಫಸ್ಟ್ ಕಾರ್ ಸ್ಟಾರ್ಟ್ ಆಗುತ್ತೆ. ಇವತ್ತು 6 ಗಂಟೆಗೆ ಮುಗಿಸ್ತೀವಿ, ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಇರುತ್ತೆ. ಮತ್ತು ಸಂಡೇ ಬಂದು ಮೇನ್ ಇವೆಂಟ್ ನಮ್ಮದು, ಕ್ಲಾಶ್ ಆಫ್ ಟೈಟನ್ಸ್ ಅಂತ ಯಾರು ಫಾಸ್ಟೆಸ್ಟ್ ಟೈಮ್ ಮಾಡಿರ್ತಾರೆ 10 ಜನ ಅವರು ಮಾಡ್ತಾ ತೆಗೆದು ಫಾಸ್ಟೆಸ್ಟ್ ಡ್ರೈವರ್ ಆಫ್ ದಿ ಇವೆಂಟ್ ಅಂತ, ಅವ್ರನ್ನ ಕಿಂಗ್ ಆಫ್ ಟೈಟನ್ಸ್ ಅಂತ ಕರಿತೀವಿ. ಅವ್ರನ್ನ ನಾವು ಸಂಡೇ ಆಲ್ಮೋಸ್ಟ್ ಅವ್ರನ್ನ 11 o'clock ಇರುತ್ತೆ. ಅದು ನೋಡೋರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲ ಫ್ರೀ, ಯಾರಿಗೂ ಏನೂ ಚಾರ್ಜ್ ಇಲ್ಲ. ಅಲ್ಲೂ ಇನ್ಕ್ಲೂಡಿಂಗ್ ಐಸ್ ವಾಟ್ರು, ಊಟ ತಿಂಡಿ ಎಲ್ಲಾರ್ದೂ ನಾವೇ ಅರೇಂಜ್ ಮಾಡಿದ್ದೀವಿ. ಯಾರಿಗೂ ಒಂದು ಪೈಸಾ ಖರ್ಚಾಗದೇ ಇರೋ ಹತ್ರ ಅಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಬೆಳಗೋಳ ಹತ್ರ ಇನ್ಫೋಸಿಸ್ ಹಿಂದ್ಗಡೆ ಇದೆ, ಇನ್ಫೋಸಿಸ್ ಕ್ಯಾಂಪಸ್ ಹಿಂದ್ಗಡೆ ಸಿಲಿಕಾನ್ ವ್ಯಾಲಿ ಲೇಔಟ್ ಅಂತೆಲ್ಲ ಇದೆ. ಅದರಲ್ಲಿ ಒಬ್ಬರು ನಮ್ಗೆ ಗುರುತಿರೋರು ಆ ಜಾಗನ ನಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಮುಂದೆ ನಾವು ಥ್ರೂ ಔಟ್ ಇಂಡಿಯಾ ಮಾಡಬೇಕಂತ ಪ್ಲ್ಯಾನ್ ಇದೆ, ಯಾಕಂದರೆ ಎಲ್ಲರೂ ಮೈಸೂರಿಗೆ ಬಂದು ಮಾಡೋದು ಕಷ್ಟ ಆಗ್ತದೆ. ಸೊ ನಾವು ಇವಾಗ ಅದನ್ನು ನಾರ್ತ್ಗೆಲ್ಲರೂ ತೊಗೊಂಡೋಗೋಣ, ಇಲ್ಲ ಇವಾಗ ಬೇರೆ ಕಡೆ ಮಡ್ರಾಸಲ್ಲಿ ಒಂದ್ಸಲಿ ಈ ಕಡೆ ಅಂದರೆ 4 ಬಾರ್ಡ್ರಲ್ಲೂ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆ ನಡೆಸೋಣ ಅಂತ ಒಂದು ಪ್ಲ್ಯಾನ್ ಇದೆ ನಮ್ಮದು. ಮೇನ್ ಉದ್ದೇಶ ಏನಿಲ್ಲ, ಇದು ಮೋಟರ್ ಸ್ಪೋರ್ಟ್ ಅನ್ನೋದು ತುಂಬ ಇವಾಗ ಖರ್ಚು ಜಾಸ್ತಿ ಆಗಿರೋ ಥರ ಇದು, ಅದನ್ನು ನಾವು ಕಟ್ ಡೌನ್ ಮಾಡಿ ಜಾಸ್ತಿ ಜನ ಕಾರ್ ಇವಾಗ ಖರ್ಚು ಮಾಡಿ ರೆಡಿ ಮಾಡೋಕ್ಕೆ 15 ಲಕ್ಷ ಆಗುತ್ತೆ. ಸೊ ಅದ್ರ ಮೇಲೆ ಅವ್ರು ಇಲ್ಲಿ ಬಂದು ವ್ಯವಸ್ಥೆ ಮಾಡಿ ಎಲ್ಲ ಮಾಡೋದಕ್ಕೆ 1 ಲಕ್ಷ ಖರ್ಚಾಗುತ್ತೆ. ಅದಾದರೂ ಅವ್ರು ಮಿಕ್ಲಿ ಪ್ಲಸ್ ಕ್ಯಾಶ್ ಪ್ರೈಸ್ ನಾವು 1 ಲಕ್ಷ ಅದ್ರ ಜೊತೆ ಕೊಟ್ಟರೆ ಅದನ್ನು ಜಾಸ್ತಿ ಆಗುತ್ತೆ. ಅವ್ರಿಗೆ ಒಂಥರ ಅಫೋರ್ಡಬಲ್ ಆಗಲಿ ಎಲ್ಲರಿಗೂ. ಲೇಡೀಸು ಇವಾಗ ಇವಾಗ ಅವ್ರು ಬಂದಿದ್ದಾರೆ, ಅವ್ರೊಬ್ಬರೇ ಲೇಡೀಸ್ ಬಂದರೆ ಆಗಲ್ಲ ಅಂದ್ಬಿಟ್ಟು ನಾವು ಅವ್ರ ಫ್ಯಾಮಿಲಿಗೂ ನಾವು ಇಲ್ಲಿ ರೂಮ್ಸ್ ಕೊಟ್ಟಿದ್ದೀವಿ, ಎಲ್ಲ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಾವು. ನಾನು ಪ್ರದೀಪ್ ಅರ್ಸ್ ಅಂತ, ವಂಶಿ ಮರ್ಲಾ ಫೌಂಡೇಶನ್ಗೆ ಟೀಮ್ ಪ್ರಿನ್ಸಿಪಲ್ ನಾನು. ಥ್ಯಾಂಕ್ ಯು. ನಾವು ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ಸ್ ಆಫ್ ಇಂಡಿಯಾಯಿಂದ ಬಂದಿರೋದು ಚೀಫ್ ಸ್ಟುವರ್ಡ್ ಆಗಿ. ಇಲ್ಲಿ ಸೇಫ್ಟಿ, ಆಮೇಲೆ ದ ಆ್ಯಂಬ್ಯುಲೆನ್ಸು, ಆಮೇಲೆ ದ ಫೈರ್ ಎಕ್ಸ್ಟಿಂಗ್ವಿಷರ್ಸು ಎಲ್ಲ ಚೆಕ್ ಮಾಡ್ತೀವಿ ನಾವು ಬಂದು. ಈಗ ಬಿ ಸಿ ಸಿ ಐ ಥರನೇ ನಮ್ಮದು ಒಂದು ಫೆಡರೇಷನ್ ಇದೆ, ನ್ಯಾಷನಲ್ ಫೆಡರೇಷನ್ನು, ಅಲ್ಲಿಂದ ಕಳಿಸ್ತಾರೆ ನಮ್ಮನ್ನು. ಕ್ವಾಲಿಫೈ ಆಗಿರ್ಬೇಕು ನಾವು ಅಂಪೈರ್ಸ್ ಥರ. ಸೊ ಬಂದು ಎಲ್ಲ ಸೇಫ್ಟಿ ಚೆಕ್ ಮಾಡಿ ಆ್ಯಂಬ್ಯುಲೆನ್ಸು, ಆಮೇಲೆ ಸೀಟ್ ಬೆಲ್ಟ್ಸು, ಅವ್ರು ಸ್ಕ್ರೂಟ್ನಿ ಮಾಡ್ತಾರೆ ಕಾರು, ಕಾರ್ದು ಸೇಫ್ಟಿ ಚೆಕ್ ಮಾಡ್ತೀವಿ. ಬೇಸಿಕಲಿ ನಮ್ದು ಏನೇಮು ಅಂದರೆ ಇವೆಂಟ್ ಸೇಫ್ ಹಂಗೆ ನಡಿಬೇಕು, ಯಾರಿಗೂ ತೊಂದರೆ ಆಗಕೂಡ್ದು, ಯಾರಿಗೂ ಏಟ್ ಬೀಳ್ಕೊಡ್ದು. ವಿ ನೀಡ್ ಟು ಸೀಟ್ ವುಡ್ ದಟ್ ಇಟ್ ರನ್ ಸೇಫ್ಲಿ. ಸೊ ವಿನ್ನರ್ಸ್ ಟೈಮಿಂಗ್ಸ್ ಮೇಲೆ, ಇವರ ಟೈಮಿಂಗ್ಸ್ ಮೇಲೆ, ಯಾರು ಫಾಸ್ಟೆಸ್ಟ್ ಮಾಡ್ತಾರೋ ಅವರು ವಿನ್ನರು. ನನ್ನ ಹೆಸರು ಬಾಲಕೃಷ್ಣ ಅಂತ. ಥ್ಯಾಂಕ್ ಯು. ನಾನು ಓಡಿಸ್ತಾ ಇದ್ದೀನಿ. ನಮಸ್ಕಾರ, ನಮ್ಮ ಹೆಸರು ಚೇತನ್ ಶಿವರಾಮ್ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದಿದ್ದೀವಿ, ಯಾಕೆಂದರೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ಸ್ ಆಫ್ ಇಂಡಿಯಾ. ನಾವು ಯಾವತ್ತೂ 600 ಎಂಟ್ರೀಸ್ ಮುಂಚೆ ನೋಡೇ ಇಲ್ಲ. ಫಾರ್ಚುನೇಟ್ಲಿ ಇವ್ರು 300 ಎಂಟ್ರೀಸಿಗೆ ಕಟ್ ಮಾಡಿದ್ದಾರೆ ಈಗ. ಸೊ 3 ದಿನದಲ್ಲಿ ಮುಗಿಸ್ತೀನಿ ಅಂತ. ಮಿಸ್ಟರ್ ವಂಶಿ ಮರ್ಲಾ ಅವರು ತುಂಬ ಎಫರ್ಟ್ ಹಾಕ್ಬಿಟ್ಟು ಈ ಇವೆಂಟ್ ಮಾಡಿಸಿರೋದು. ಸೊ ಅವ್ರಿಗೆ ಒಂದು ಬಿಗ್ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ. ಸೊ ಈ ಇನ್ಫ್ಯಾಕ್ಟ್ ಬೇರೆ ಇವೆಂಟ್ಸ್ ಇತ್ತು ಇದೇ ದಿನಕ್ಕೆ, ಆದರೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಈ ಇವೆಂಟ್ ನೋಡಿದ್ರೆ ಸ್ಟ್ಯಾಂಡರ್ಡ್ಸ್ ತುಂಬ ಹೈಯಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಮಗೂ ಬಹಳ ಇಷ್ಟ ಈ ಇವೆಂಟ್ ಓಡಿಸೋಕ್ಕೆ. ಸೊ ಹೋಪಿಂಗ್ ವಿಲ್ ಡೂ ದ ಬೆಸ್ಟ್ ಫಾರ್ ದಿಸ್, ಆ್ಯಂಡ್ ಥ್ಯಾಂಕ್ ಯು ಮಿಸ್ಟರ್ ವಂಶಿ ಮಲ್ಲ. ಓಕೆ ಓಕೆ, ನಾವು ಬಂದ್ಬಿಟ್ಟು 2019 ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ ನಾನು. ಸುಮಾರು ಒಂದು 600+ ಟ್ರೋಫೀಸ್ ಇದೆ ನನ್ನ ಹತ್ರ, ಆಲ್ ಓವರ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಲಾಟ್ ಆಫ್ ಕಾಂಪಿಟೇಷನ್ ಇದೆ ಇಲ್ಲಿ, ಒಳ್ಳೆ ಡ್ರೈವರ್ಸ್ ಬಂದಿದ್ದಾರೆ. ಸೊ ತುಂಬ ಮಜಾ ಬರುತ್ತೆ ಇಂಥ ಇವೆಂಟ್ ಓಡಿಸೋಕ್ಕೆ. ನೋಡಿ, ಇಂಥ ರೇಸ್ಗಳಲ್ಲಿ ಬಂದು ಜಾಯಿನ್ ಮಾಡಿ ದಯವಿಟ್ಟು ರೋಡ್ ಮೇಲೆ ಫಾಸ್ಟಾಗಿ ಓಡ್ಸೋಕ್ಕೆ ಹೋಗಬೇಡಿ. ಅದಕ್ಕೆ ಇಂಥ ಇವೆಂಟ್ಸು ಆರ್ಗನೈಸ್ ಮಾಡ್ತಾರೆ. ನಿಮ್ಮ ಟ್ಯಾಲೆಂಟ್ ಇದ್ದರೆ ಬಂದು ಈ ಥರ ಟ್ರ್ಯಾಕ್ ಮೇಲೆ ತೋರಿಸಿ, ದಯವಿಟ್ಟು ರೋಡ್ ಮೇಲೆ ತೋರಿಸ್ಬೇಡಿ. ಥ್ಯಾಂಕ್ ಯು. ಹಾಯ್ ಗೈಸ್, ದಿಸ್ ಇಸ್ ನಿಕಿತಾ ಯೋ. Experience and what we are going to do here. So totally where you coming, where I'm coming from, yeah. So you tell me, sir. Why you come here, what is the about the event? No,
Hi, this is Nikita here. I'm all the way from Pune, Maharashtra. Firstly, I would like to thank Vamsi sir for giving us this opportunity to be here at this event. And yes, this is going to be a big show. My experience in motorsports is for like 1.5 years. I'm a newbie to the motorsports. But yes, I'm holding 64 trophies till the date. It's going to be a new experience driving this autocross. I can see so many participants are here, all over India people have gathered here. I've heard that there are more than 120 participants who are coming here. So it's going to be fun, it's going to be a tough fight. And we'll enjoy this show for sure. And looking forward to take back the big trophies. Thank you. ನಮಸ್ಕಾರ ಸರ್, ರಾಜವನ್ ಬಿಟ್ಟು. ಹಲೋ, ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ರಾಜವನ್ ಬಿಟ್ಟು, ಮಂಡ್ಯ. ನಮ್ಮ ಬೆಳಗೊಳ ಗ್ರಾಮದಲ್ಲಿ ಈ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಈ ಮೋಟಾರ್ ಸ್ಪೋರ್ಟ್ಸ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದೆಲ್ಲ ನಮ್ಮ ಖುಷಿಯಾಗುತ್ತೆ. ನಮ್ಮ ಮಂಡ್ಯ ಜಿಲ್ಲೆಯನ್ನು ಇಂಡಿಯಾನೇ ತಿರುಗಿ ನೋಡುವಂತೆ ಮಾಡಿದಂಥ ನಮ್ಮ ಸ್ನೇಹಿತರು, ಆತ್ಮೀಯರು ಆದಂಥ ವಂಶಿ ಮಿರ್ಲಾ ಅವರಿಗೆ ಅಭಿನಂದನೆಗಳು, ಧನ್ಯವಾದನ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮೂರಿಗೆ ಒಂದು ಹೆಮ್ಮೆ. ಈ ಸ್ಪೋರ್ಟ್ಸ್ ನಡೀತಾ ಇರೋದು ನಮ್ಮೂರಿಗೆ ಒಂದು ಹೆಮ್ಮೆ, ಒಂದು ಘನತೆ ಗೌರವ ತಂದುಕೊಟ್ಟಿದೆ. ಥ್ಯಾಂಕ್ ಯು. ಸಿಗ್ತೇನೆ.
No, this is a event which is organized actually to let's say create new talent, invite existing talent, give opportunity to the motor sports enthusiasts to participate and also enjoy the participation, as well as this is an encouragement. So we at as a JKTR and our chairman, particularly Dr. Raghupati Singhania, he is very keen on ensuring that the motorsport as an activity in the country is affordable, available to everybody who's keen on participating in motorsport. World over, as you know, motorsport is not an easy sport. It is very expensive, but I think that's why we encourage, we support, and that is what is this event about fundamentally. And I understand from the organizer, our team who have organized this, that the entry fee made is 1 rupee, so practically free. But since 1 rupee is as they say, is a token of making at least an effort. So I believe the participants have come from all over the country, which is a very, very, I would say, very encouraging, satisfying. And we are happy that the event is taking a very big turn. And I think this event is going to be probably talk of the kind of town, not only town, but I think all over. So I would wish everybody all the best, all the participants, wish them the best, may the best win. But in our parlance as JKTR, for us every participant is a winner, every participant is enthusiastic, every participant is coming with that desire of winning, and I think that participation itself is a big thing for us. So we are very happy, and congratulations to everybody. Thank you. So me not being directly kind of connected to motorsports or anything, either, I mean, the biggest irony is I probably can't drive a car, or it is I don't drive a car anymore, so it is, I find it very ironical that I'm speaking about this.
But the whole point of motorsports, the sense of adventurism, the sense of excitement, I mean, it is something probably a visual spectacle unlike anything, no sport can compare to this, you know. And like to echo Mishraji, what he was talking about, and it is, this event is basically meant to encourage a lot of new talent and to kind of attract them to this wonderful sports event, and where the incentives given are charging such a less thing so that more entries come and more awareness will be built up across the country. And I think that is an extraordinary initiative on Vamshi Mehla's part. And also I liked what Mishraji said, if JK Tyre, everyone is a participant. Everyone is equally important because it is them who are powering the thing at the end of the day. And I think I'm on the verge of making a film, probably it's India's first film with the backdrop of action motorsports, in terms of an action film with the backdrop of motorsports. And it is in that connection I've been moving around a lot with all these great drivers of the motorsports world, and I'm just entering into it, and hopefully we'll make a film which will be a kind of a beacon to build in even more awareness and attractiveness by using the feature film as almost an ad for the motorsports. Thank you. Thank you. Excellent. ಮಧ್ಯದಲ್ಲಿರೋರೆಲ್ಲ ಆಚೆ ಬರಬೇಕು, ಪ್ಲೀಸ್ ಪ್ಲೀಸ್. Thank you.
Hello. I request Mohit Pasha and Dhanush CP to line up, please. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.